ಬೆಂಗಳೂರಿಗರ ಜಲದಾಹ ಇನ್ನೂ ಕೂಡ ನಿಗೇ ಇಲ್ಲ ಆ ಪ್ರತಿದಿನ ಒಂದಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಲೀಟರ್ ನಷ್ಟು ನೀರು ಲೀಕೇಜ್ ಸಮಸ್ಯೆಯಿಂದ ಪೋಲ್ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ ಆಮೇಲೆ ಇದು ಕೇವಲ ದಿನಗಳಿಂದ ಸಮಸ್ಯೆ ಅಲ್ಲ ಕಳೆದ ವರ್ಷಗಳಿಂದ ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂ ಎಸ್ ಎಸ್ಪಿ ಗಮನದಲ್ಲಿದ್ರು ಕೂಡ ಅಧಿಕಾರಿಗಳು ತಮ್ಮ ಇಚ್ಛಾಶಕ್ತಿಯ ಕೊರತೆಯ ಪರಿಣಾಮವಾಗಿ ಇವತ್ತು ಇಷ್ಟು ನೀರು ಪೋಲ್ ಆಗೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ ನಗರದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ನಿತ್ಯ ಒಂದು ಲಕ್ಷ ಲೀಟರ್ ನೀರು ಮೋರಿಪಾಲು ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಜಲಮಂಡಳಿಯ ಅಧ್ಯಕ್ಷರೇ ಬಿಬಿಎಂಪಿಯ ಕಮಿಷನರ್ ಸಾಹೇಬ್ರೆ ಒಮ್ಮೆ ಈ ಸ್ಟೋರಿ ನೋಡಿ ನಗರದಲ್ಲಿ ನೀರು ಉಳಿತಾಯಕ್ಕೆ ನೀವು ಏನೇನೋ ನಾನಾ ಕಸರತ್ತನ ನಡೆಸ್ತಿದ್ದೀರಿ ಆದರೆ ನಿಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿತ್ಯ ಒಂದು ಲಕ್ಷ ಲೀಟರ್ ನೀರು ಅಂದ್ರೆ ಆರು ಸಾವಿರ ಲೀಟರ್ ಟ್ಯಾಂಕರ್ ಸಾಮರ್ಥ್ಯದ ಹದಿನೇಳು ಟ್ಯಾಂಕರ್ನಷ್ಟು ಶುದ್ಧ ಕುಡಿಯುವ ಕಾವೇರಿ ನೀರು ಮೂರಿಸಿರ್ತಾ ಇದೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದ ದೊಡ್ಡ್ಮೋರಿಯಲ್ಲಿ ನೀರು ಪೋಲಾಗ್ತಿದೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬಸ್ಗಳು ಹೊರಬರುವ ರಸ್ತೆಯ ಕೆಳಗೆ ಮೇಜರ್ ಪೈಪ್ಲೈನ್ ಲೀಕೇಜ್ ಆಗಿ ನೀರು ಸೋರಿಕೆ ಆಗ್ತಿದೆ ನೀರನ್ನ ವ್ಯರ್ಥ ಮಾಡಿದ್ರೆ ಪ್ರಯೋಗ ಮಾಡ್ತಾ ಇದ್ದಂತಹ ಜಲಮಂಡಳಿಗೆ ಇದು ರೀತಿಯ ಚಾಲೆಂಜ್ ಕೂಡ ಹೌದು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇದು ಕಾವೇರಿ ನೀರು ಒಂದು ದಿನಕ್ಕೆ ಒಂದು ಲಕ್ಷ ಲೀಟರ್ನಷ್ಟು ನೀರು ಈಗ ಮೋರಿ ಸೇರ್ತಾ ಇದೆ ಮೇಲ್ಭಾಗದಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣ ಇದೆ ಬಸ್ಗಳು ಹೊರಬರುವಂತಹ ಭಾಗದಲ್ಲಿ ಆ ಒಂದು ಜಾಗದಲ್ಲಿ ಅಂಡರ್ ಗ್ರೌಂಡಲ್ಲಿ ಮೇಜರ್ ಪೈಪ್ಲೈನ್ ಡ್ಯಾಮೇಜ್ ಆಗಿ ಅಲ್ಲಿಂದ ಕೇಬಲ್ಗಳ ಮೂಲಕವಾಗಿ ಕಾವೇರಿ ನೀರು ಇಲ್ಲಿ ಮೋರಿಯಲ್ಲಿ ಬಂದು ಹರಿದು ಹೋಗ್ತಾ ಇದೆ ಒಂದು ದಿನಕ್ಕೆ ಒಂದು ಲಕ್ಷ ಲೀಟರ್ಗೆ ಹದಿನೇಳು ಟ್ಯಾಂಕರ್ನಷ್ಟು ನೀರು ಇಲ್ಲಿ ವ್ಯರ್ಥವಾಗಿ ಆಗ್ತಾ ಇದೆ ಈ ವರದಿ ಪ್ರಸಾರ ಆದ ಬಳಿಕ ಅಧ್ಯಕ್ಷರು ಜಲಮಂಡಳಿ ಅಧ್ಯಕ್ಷರು ಏನು ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಸುಮಾರು ಐದಾರು ವರ್ಷಗಳಿಂದ ಈ ನೀರು ಸೋರಿಕೆಯಾಗ್ತಿದೆ ಚಳಿಗಾಲ ಮಳೆಗಾಲದಲ್ಲಿ ಈ ಸೋರಿಕೆಯ ಪ್ರಮಾಣ ಡಬಲ್ ಆಗುತ್ತೆ ಅಂಥೇಳಿ ಸ್ಥಳೀಯರೇ ಹೇಳ್ತಾರೆ ಇನ್ನು ಈ ಬಗ್ಗೆ ಸ್ಥಳೀಯ ಜಲಮಂಡಳಿಯ ಇಂಜಿನಿಯರ್ಗಳು ಎಂಪಿಯ ಅಂತರ್ಜಲ ವಿಭಾಗಕ್ಕೆ ರೋಡ್ ಕಟ್ಟಿಂಗಿಗೆ ಅನುಮತಿ ಕೋರಿ ಪತ್ರವನ್ನು ಬರೆದರೂ ಅನುಮತಿ ಕೊಟ್ಟಿಲ್ಲ ಜಂಟಿ ಪೊಲೀಸ್ ಆಯುಕ್ತರಿಗೂ ಕೂಡ ಈ ವಿಚಾರವಾಗಿ ಪತ್ರ ಬರೆಯಲಾಗಿದೆ ಸುಮಾರು ಒಂದು ಎಂಟು ನೀರು ಹೋಗ್ತಾನೆ ಇದೆ ಅಲ್ಲಿ ಇರೋ ನೀರು ಸುಮಾರು ಇಲ್ಲಾರು ಎರಡು ಲಕ್ಷ ಲೀಟರ್ ಗಿನ್ನ ಹೋಗ್ತಾ ಇದೆ ಒಂದು ಏರಿಯಾಗೆ ನೀರು ಕೊಡಬಹುದು ಯಾವುದೇ ರೀತಿ ಇಲ್ಲಿ ವಿಜಯನಗರ ಕ್ಷೇತ್ರದಲ್ಲಿ ಯಾವುದೇ ಆಗಲಿ ಒಂದು ಇಂಜಿನಿಯರ್ ಆಗಲಿ ಬಂದು ಇದನ್ನು ಚೆಕ್ ಮಾಡಿ ನೋಡಿ ಇದನ್ನು ರೆಡಿ ಸರಿಪಡಿಸ್ಬೇಕು ಅನ್ನೋದು ಯಾರಿಗೂ ಗಮನಕ್ಕೆ ಬಂದಿಲ್ಲ ಮೋರಿ ಇಲ್ಲಿ ನೀರು ಹರ್ಕೋ ಹರ್ಕೋ ಹೋಗ್ತಾ ಇದೆ ರೆಡಿನೂ ಮಾಡಲ್ಲ ಈ ಕಡೆ ಕುಡಿಯೋಕ್ ನೀರು ಕೊಡ್ತಾ ಇಲ್ಲ ಯಾರಪ್ಪ ಹೆಂಗನ ಹೋಗ್ಲಿ ನೀರು ಇಂಜಿನಿಯರ್ಗಳು ಸಂಭಾಳಿಸ್ಕೋತಾರೆ ಏನ್ಸ್ಕೊಂಡ್ ನಾಪ್ರ ಮನೆಗೆ ಹೋಗ್ತಾವ್ರ ಅಷ್ಟೇ ಹೋಗಿದೆ ಅಲ್ಲಿ ವೈಟ್ ಟ್ಯಾಪಿಂಗ್ ಆಗ್ಬಿಟ್ಟಿದ್ದಾರೆ ಆ ವೈಟ್ ಟ್ಯಾಪಿಂಗ್ ಕೆಳಗಡೆ ಹೋಗಿದೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಬಸ್ ಸಾಚೆ ಬರುತ್ತಲ್ಲ ಜಾಗದಲ್ಲಿ ಸೆಂಟ್ರಲ್ಲಿ ಅಲ್ಲಿ ಆಗಿ ಅಲ್ಲಿಂದ ಅರ್ಕೊಂಡು ದಾರಿ ಮಾಡ್ಕೊಂಡು ಕೆಳಗಡೆ ಕೇಬಲ್ಸ್ ಇರುತ್ತಲ್ಲ ಕೇಬಲ್ಸ್ ಅಂತ ದಾರಿ ಮಾಡ್ಕೊಂಡು ಅಲ್ಲಿ ಬರ್ತಾ ಇರೋದು ಬಿ ಬಿ ಎಂ ಪಿ ವೈಟ್ ಟ್ಯಾಪಿಂಗ್ ಇದಕ್ಕೆ ಲೆಟರ್ ಪಡೆದಿದ್ವಿ ಈ ತರ ನಾವು ನೀರು ವೇಸ್ಟ್ ಆಗ್ತಾ ಇದೆ ಲೀಕ್ ಆಗ್ತಾ ಇದೆ ಹಂಗಾಗಿ ಅದೊಂಚೂರು ಪರ್ಮಿಷನ್ ಬೇಕು ಅಂತಂದ್ಬಿಟ್ಟು ಟ್ಯಾಪಿಂಗ್ ಆಗಿರೋದ್ರಿಂದ ಪರ್ಮಿಷನ್ ಕೊಡಕ್ ಬರೋದಿಲ್ಲ ಅಂತಂದ್ಬಿಟ್ಟು ಒಂದು ಎಟಾಸ್ಮೆಂಟ್ ಕೊಟ್ರು ಆಮೇಲೆ ಪೊಲೀಸ್ ಅವರು ನಗರದಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ ಹನಿ ಹನಿ ನೀರಿಗೂ ಕೂಡ ಒದ್ದಾಡ್ತಿದ್ದಾರೆ ಆದರೆ ಐದಾರು ವರ್ಷದಿಂದ ಲಕ್ಷಾಂತರ ಲೀಟರ್ ಕುಡಿಯುವ ನೀರು ಚರಂಡಿ ಸೇರ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸವೇ ಸರಿ ವ್ಯರ್ಥವಾಗ್ತಾ ಇರುವಂತಹ ನೀರನ್ನ ಉಳಿಸುವ ಕೆಲಸವನ್ನ ಅಧಿಕಾರಿಗಳೇ ಮಾಡಬೇಕಿದೆ ಪ್ರಕಾಶ್ ಡಿ ರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು